ಸ್ಟೋರೀಸ್ ಆನ್ ವೀಲ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ಸುಂದರವಾದ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಹಣ್ಣಿನ ತೋಟ ಇರೋದು ಬೆಳ್ತಂಗಡಿ ತಾಲೂಕಿನ ಬಳಂಜ ಅಂತ ಹೇಳೋ ಒಂದು ಊರಿನಲ್ಲಿ. ಇಲ್ಲಿ ಸುಮಾರು 700 ಹೆಚ್ಚು ಬಗೆಯ ಹಣ್ಣಿನ ಗಿಡಗಳಿದೆ. ಇದರಲ್ಲಿ ಸಾಕಷ್ಟು ವಿದೇಶಿ ಹಣ್ಣಿನ ಗಿಡಗಳ ಸಂಗ್ರಹವೂ ಇದೆ. ಇಲ್ಲಿರುವಂತಹ ಕೆಲವೊಂದು ವಿಶಿಷ್ಟ ಹಣ್ಣಿನ ಗಿಡಗಳ ಬಗ್ಗೆ ಈ ತೋಟದ ಮಾಲೀಕರಾದಂತಹ ಅನಿಲ್ ಬಳಂಜ ಅವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಅದೇ ರೀತಿ ನಮ್ಮ ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ನಾನು ಅನಿಲ್ ಬಳಂಜ ಅಂತೇಳಿ, ಬಳಂಜ ಬೆಳ್ತಂಗಡಿ ತಾಲೂಕು ಬಳಂಜದವನು. ನಮ್ಮ ತೋಟ ಇಲ್ಲಿ ಬಳಂಜದ ಫಲ್ಗುಣಿ ನದಿ ಪಕ್ಕ ನಮ್ಮದು ಕೃಷಿ ಭೂಮಿ. ನಾನು ಮುಖ್ಯವಾಗಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಅಡಿಕೆ ಮತ್ತು ರಬ್ಬರು, ತೆಂಗು ಇತ್ಯಾದಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದೆ. ಈಗಲೂ ಕೂಡ ಬೆಳೀತಾ ಇದ್ದೇನೆ. ಅದರ ಜೊತೆಗೆ ಏನಂದರೆ, ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಅಡಿಕೆ ಮೇಲೆ ತೂಗು ಕತ್ತಿ ಆಗಿ ಬ್ಯಾನ್ ಅಂತ ಹೇಳುವಂಥ ಒಂದು ಸಮಸ್ಯೆಗಳು ನಿತ್ಯ ನಿರಂತರವಾಗಿ ತೂಗ್ತಾ ಇದೆ. ಅದಕ್ಕೋಸ್ಕರ ನನ್ನ ಒಂದು ಜೀವನದಲ್ಲಿ ಒಂದು ಇದನ್ನು ಪರ್ಯಾಯವಾಗಿ ಒಂದು ಹಣ್ಣಿನ ಗಿಡಗಳನ್ನು ನಾನು ಅದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು ಒಂದು ಸಣ್ಣ ಯೋಚನೆ ಹಿಂದಿನ ದಿನಗಳಲ್ಲಿ ಹುಟ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ನಮ್ಮ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾವುದೇ ರೀತಿಯ ಅಂತರ್ಜಾಲ ಮಾಧ್ಯಮಗಳಲ್ಲಿ ಒಂದಷ್ಟು ವಿಚಾರಗಳನ್ನು ನಾನು ಕಂಡುಕೊಂಡೆ. ದೇಶದ ವಿದೇಶಗಳಲ್ಲಿ ವಿವಿಧ ಹಣ್ಣುಗಳನ್ನು ಬೆಳೆಸೋದನ್ನು ಕಂಡುಕೊಂಡೆ. ಆ ಟೈಮ್ನಲ್ಲಿ ನನಗೂ ಕೂಡ ಈ ರೀತಿ ಯಾಕೆ ಮಾಡಬಾರ್ದು, ಅದನ್ನು ಯಾಕೆ ರೀತಿ ಸಂಗ್ರಹಿಸಬಾರ್ದು ಅಂತ ಹೇಳುವಂಥದ್ದು ಒಂದು ಆಸಕ್ತಿ ಹುಟ್ಟಿಕೊಂಡಿತ್ತು. ಅದೇ ಸಂದರ್ಭದಲ್ಲಿ ನನ್ನ ವಿದೇಶಿ ಮಿತ್ರ ಟಾಂಗ್ ಚಾಮ್ ಅಂತ ಹೇಳುವಂಥವನು, ಮತ್ತು ಇನ್ಯಾವುದೇ ರೀತಿಯ ಥೈಲ್ಯಾಂಡ್ನವನು ಅಥವಾ ಬೇರೆ ಬ್ರೆಜಿಲ್ನವರು ಅಥವಾ ಇನ್ಯಾವುದೇ ರೀತಿಯ ಫ್ರೆಂಡ್ಸ್ಗಳು ಇದ್ರ ಜೊತೆಗೆ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಆರಂಭದಲ್ಲಿ ಮಾವಿನ ಗಿಡಗಳು, ಹಲಸಿನ ಗಿಡಗಳು, ನಮ್ಮ ಸಾಮಾನ್ಯವಾಗಿ ಸಿಗುವಂಥ ತಳಿಗಳನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದೇವೆ. ಇದೊಂದು ಹುಚ್ಚು ಹವ್ಯಾಸ, ಒಂದು ರೀತಿಯ ಹುಚ್ಚು ಅಂತ ಹೇಳ್ಕೊಳ್ಬೋದು, ಅಥವಾ ನೀವು ಯಾವುದೇ ರೀತಿ ಹೇಳ್ಕೊಳ್ಳಿ ಹವ್ಯಾಸ ಅಂತಲೂ ಹೇಳ್ಕೊಳ್ಬೋದು. ಇದರಲ್ಲಿ ನಾವು ಬರಬರುತ್ತೆ ಏನು ಮಾಡಿದ್ದೇವೆ ಅಂದರೆ, ಬೇರೆ ಬೇರೆ ತಳಿಗಳನ್ನು ಮಾರುಕಟ್ಟೆಯಲ್ಲಿ ಸಿಗುವಂಥ ಹಣ್ಣಿನ ಬೀಜಗಳನ್ನು ತಂದು ಹಾಕ್ಕೊಳ್ಳಿಕ್ಕೆ ಆರಂಭ ಮಾಡಿದ್ದೇವೆ. ಹಾಗೆ ಬರ್ತಾ ಬರ್ತಾ ಇದು ಕ್ರೇಜು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮುಂದೆ ಹೋಯಿತು. ಥೈಲ್ಯಾಂಡ್ ಇರ್ಬೋದು, ವಿಯೆಟ್ನಾಮ್ ಇರ್ಬೋದು, ಬೇರೆ ಬೇರೆ ಕಡೆಗಳಿಂದ ತಳಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಆರಂಭ ಮಾಡಿದೆ. ಅವ್ರ ಜೊತೆಗೆ ಏನಾಯಿತು ಅಂದರೆ, ಈ ಫ್ರೆಂಡ್ಸ್ಗಳು ಹೇಳ್ತಾ ಇದ್ರು, ಥೈಲ್ಯಾಂಡ್ನವ್ರು ಇರ್ಬೋದು ಅಥವಾ ಮಲೇಷ್ಯಾದವ್ರು, ನೀವು ಯಾಕೆ ನಮ್ಮಲ್ಲಿ ಬರ್ಬಾರ್ದು, ಇಂಥ ಕಡೆ ಒಂದು ಒಳ್ಳೆ ಎಕ್ಸಿಬಿಷನ್ ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಅವರು ಮನವರಿಕೆ ಮಾಡಿಕೊಟ್ರು. ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡಾಗಿ ಬಹುಶಃ ಭಾರತಕ್ಕಿಂತ ಬಹಳ ಒಳ್ಳೆದಿರ್ಬೋದು ಅಂತ ಹೇಳುವಂಥ ಒಂದು ಆಸಕ್ತಿಯಿಂದ ಅಲ್ಲಿಗೆ ನಮ್ಮ ಪ್ರಯಾಣ ದೌಡಾಯಿಸಿತ್ತು. ಹಾಗೆ ಅಲ್ಲಿ ಹೋಗಿದ್ದೇವೆ. ಸಾಕಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಬಹುಶಃ ಭಾರತದ ಒಂದು ಕೃಷಿ ಮೇಳಗಳು ಏನೂ ಅಲ್ಲ, ಅಂತಹ ಅಷ್ಟು ಅಚ್ಚುಕಟ್ಟಾದ, ಅಷ್ಟು ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಚಾಟು ಚಾಕ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಬೇರೆ ಬೇರೆ ತಳಿಯ ರೀತಿಯ ಹಣ್ಣಿನ ಗಿಡಗಳ ಆಸಕ್ತಿ ಇರೋರು ಹಣ್ಣಿನ ಗಿಡಗಳು, ಫ್ಲವರ್ಸ್ ಇರ್ಬೋದು, ಯಾವುದೇ ರೀತಿಯ ಎಕ್ಸಿಬಿಷನ್ಗಳಲ್ಲಿ ಸಾಕಷ್ಟು ತಳಿಗಳನ್ನು ನಾವು ಕಂಡು ಕೇಳರಿಯದ ತಳಿಗಳನ್ನು ನಾವು ಕಂಡುಕೊಂಡಿದ್ದೇವೆ. ಉದಾಹರಣೆಗೆ ಜಂಬು ನೆರಳೆ ಅಥವಾ ವಾಟರ್ ಆ್ಯಪಲ್ ಅಂತ ಹೇಳುವಂಥದ್ದು ನಮಗೆ ಥೈಲ್ಯಾಂಡ್ ಅಂಗಣಕ್ಕೆ ಇಳಿಯೋವರೆಗೂ ನಮಗೆ ಗೊತ್ತಿದ್ದದ್ದು ಕೇವಲ ಒಂದು ಹಸಿರು ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಮೂರೇ ಬಣ್ಣ ಅಂತೇಳಿ ಗೊತ್ತು. ವಾಟರ್ ಆ್ಯಪಲ್ ಅಂತ ಹೇಳುವಂಥದ್ದು ಅಥವಾ ಜಂಬುನೇರಳೆ ಅಥವಾ ಬ್ಯಾಂಕಾಕ್ ಆ್ಯಪಲ್ ಅಂತಲೇ, ಬ್ಯಾಂಕಾಕಿನ ಪ್ರಸಿದ್ಧ ಹಣ್ಣದು ಬ್ಯಾಂಕಾಕ್ ಆ್ಯಪಲ್ ಅಂತಲೇ ಕರೆಯುವಂತಹ ಒಂದು ವಿಶಿಷ್ಟ ಹಣ್ಣಿನಲ್ಲಿ 100 ತಳಿಗಳಿದ್ದಾವೆ. ಒಂದಕ್ಕಿಂತ ಒಂದು ಮಿಗಿಲಾದಂತಹ ಸಕ್ಕರೆ ಅಂತಹ ಹಣ್ಣುಗಳಿದ್ದಾವೆ ಅಂತೇಳಿ ಗೊತ್ತಾದ ನಮಗೆ ಥೈಲ್ಯಾಂಡ್ಗೆ ಹೋದ್ಮೇಲೆ. ಹಾಗಾಗಿ ಈ ಇಂಥಷ್ಟು ಸಾಕಷ್ಟು ಹಣ್ಣುಗಳನ್ನು ನಾವು ತಂದಿದ್ದೇವೆ, ನೆಟ್ಟಿದ್ದೇವೆ, ಅದನ್ನು ನಮ್ಮ ಭೂಮಿಯಲ್ಲಿ ಉತ್ತಮ ರೀತಿಯಲ್ಲಿ ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಆಸಕ್ತ ಮಿತ್ರರಿಗೆ ಕೂಡ ಅದನ್ನು ನಮ್ಮ ನರ್ಸರಿಗಳಲ್ಲಿ ಅಭಿವೃದ್ಧಿ ಮಾಡಿ ಗಿಡಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಮಾರಾಟದ ಉದ್ದೇಶ ಅಲ್ಲ, ಇದೊಂದು ಉತ್ತಮ ಗುಣಮಟ್ಟದ ತಳಿಗಳನ್ನು ನಮ್ಮ ರೈತ ಮಿತ್ರರಿಗೆ ಕೊಡಲಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾವುದೇ ರೈತ ಮಿತ್ರರು ಇರ್ಬೋದು, ನಮ್ಮ ಜಮೀನಿನಲ್ಲಿ ಬೆಳ್ಕೊಂಡಂತಹ ಶುದ್ಧವಾದ ತಳಿಗಳನ್ನು ಮಾತ್ರ ನಾವಿಲ್ಲಿ ಕಸಿ ಮಾಡಿ ಮಾರಾಟ ಮಾಡುವಂಥದ್ದು. ಬನ್ನಿ ಮಿತ್ರರೇ, ನಮ್ಮ ತೋಟವನ್ನು ಒಮ್ಮೆ ಸುತ್ತಿ ಬರೋಣ. ಎಲ್ಲ ನಮ್ಮ ಈ ಸಂದರ್ಭದಲ್ಲಿ ಈ ಕೆಲವು ಹಣ್ಣುಗಳು ಈಗ ನಮಗೆ ಕಾಣಲಿಕ್ಕೆ ಸಿಗಬಹುದು, ಅದನ್ನು ನೋಡ್ತಾ ಬರೋಣ, ಮುಂದೆ ಹೋಗಿ ಸಾಗೋಣ. ಫ್ರೆಂಡ್ಸ್, ಇದೊಂದು ಥೈಲ್ಯಾಂಡ್ನಿಂದ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಮಾಂತಾಂಗ್ ಒಂದು ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು. ಅಲ್ಲಿಂದ ತೆಕೊಂಡು ಬಂದು ಒಂದು ಪೈನಾಪಲ್, ಇದು ಹೆಸರು ಮೆದೂಸಾ ಅಂತೇಳಿ. ಮೆದೂಸಾ ಅಂತ ಹೇಳಿದ್ರೆ ಇದು ಈ ಪೈನಾಪಲ್ ಅಂದರೆ ನಮ್ಮ ಸಾಮಾನ್ಯವಾಗಿರುವಂಥ ಪೈನಾಪಲ್ ಥರ ಅಲ್ಲ, ಇದು ಮಧ್ಯದಲ್ಲಿ ಒಂದು ಪೈನಾಪಲ್ ಬರ್ತದೆ. ನಮ್ಮಲ್ಲಿ ಯಾವ ರೀತಿ ಬರ್ತದೋ ಅದೇ ರೀತಿ ಬರ್ತದೆ. ಅದರಲ್ಲಿ ಎಷ್ಟು ಚಕ್ಸ್ಗಳಿರ್ತಾವೋ ಆ ಅಷ್ಟು ಚಕ್ಸ್ನಲ್ಲಿ ಕೂಡ ಪುನಃ ನಮ್ಮ ಕದಳಿ ಬಾಳೆಹಣ್ಣು ಇದೆಯಲ್ಲ ಅದೇ ಥರದ ಪೈನಾಪಲ್ಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನೋಡಿ. ಎಲ್ಲ ಕೂಡ ಈ ಪೈನಾಪಲ್ಗಳು, ಸಾವಿರಾರು ಪೈನಾಪಲ್ಗಳು ಈ ಮಧ್ಯದ ಒಂದು ಪೈನಾಪಲ್ನಿಂದ ಆವಿರ್ಭಾವಗೊಂಡಂಥದ್ದು.
ಮಧ್ಯದಲ್ಲಿ ಸಾಮಾನ್ಯವಾದ ಜೂಟುಗಳನ್ನು ಇರ್ತದೆ. ಈ ಪೈನಾಪಲ್ ಕೂಡ ಇದೀಗ ಬೆಳೆದಾಗ ಇಷ್ಟು ಉದ್ದ ಇಷ್ಟು ದಪ್ಪ ಇಷ್ಟು ಉದ್ದಕ್ಕೆ ಪೈನಾಪಲ್ ಬರ್ತದೆ. ಇದು ಕೂಡ ತಿನ್ನುವಂಥದ್ದು ನಮ್ಮ ಎಲ್ಲ ಇದರ ಭಾಗಗಳನ್ನು ಕೂಡ ತಿನ್ನಲಿಕ್ಕಾಗ್ತದೆ. ಒಂದು ವಿಶಿಷ್ಟವಾದಂಥ ಒಂದು ವಿಭಿನ್ನವಾದಂಥ ಒಂದು ಪೈನಾಪಲ್ ಇದು ಥೈಲ್ಯಾಂಡ್ನಿಂದ ನಾನು ತಗೊಂಡು ಬಂದ ಒಂದು ವೆರೈಟಿ ಇದು. ಹಾಗೆಯೇ ಮುಂದೆ ಹೋಗ್ತಾ ಇರೋಣ. ಇಲ್ಲಿ ಇನ್ನೊಂದು ಚೆರಿ ಇದೆ. ಚೆರಿ ಮತ್ತು ಬೆರಿಗಳು ನಮಗೂ ಗೊತ್ತು, ಸಾವಿರಾರು ಬಗೆಯ ಚೆರಿಗಳು ಬೆರಿಗಳು ನಮ್ಮಲ್ಲಿದೆ. ಇದು ಇವಾಗಷ್ಟೇ ಹೂ ಬಿಡಲಿಕ್ಕೆ ಆರಂಭವಾಗಿದೆ, ಚಿಕ್ಕ ಪುಟ್ಟ ಇದು ಈ ರೀತಿ ಇದೀಗ ಹಣ್ಣಾಗಲಿಕ್ಕೆ ಆರಂಭವಾದದ್ದಷ್ಟೇ. ಸೆಡರ್ ಬಾಯ್ ಚೆರಿ ಅಥವಾ ಬೀಚ್ ಚೆರಿ ಅಂತ ಹೇಳುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಬೋದು. ಎಲ್ಲ ಹೂ ಮೊಗ್ಗುಗಳು ಅಥವಾ ಮಿಡಿಗಳು, ಇದು ಎಳೆಯ ಮಿಡಿ, ನೂರಾರು ಹಣ್ಣುಗಳನ್ನು ಕೊಡುವಂಥದ್ದು. ಇದು ಕೂಡ ನಮ್ಮ ಚಿಕ್ಕ ಜಾಗದಲ್ಲಿ ಕಡಿಮೆ ಜಾಗ ಇರುವಂಥವರಿಗೆ ಕಡಿಮೆ ಟೆರೆಸ್ ಗಾರ್ಡನ್ನಂತಹ ಒಂದು ವಿಶಿಷ್ಟ ರೀತಿಯ ಕೃಷಿಗೆ ಇದು ಒಗ್ಗಿಕೊಳ್ಳುವಂಥದ್ದು. ಸಣ್ಣ ಪೊಟ್ಟಣಗಳಲ್ಲಿ ಎರಡನೇ ವರ್ಷಕ್ಕೆ ಕಾಯಿ ಬಿಡುವಂಥದ್ದು, ಹತ್ತಾರು ನೂರಾರು ಹಣ್ಣುಗಳನ್ನು ಇದು ಕೊಡ್ತದೆ. ಸಿಹಿ ಹಣ್ಣುಗಳು, ಇದು ಯಾವುದೇ ರೀತಿ ಹುಳಿ ಇರುವುದಿಲ್ಲ. ಚಿಕ್ಕ ಚಿಕ್ಕ ಹಣ್ಣುಗಳು, ಗೊಂಚಲಾಗಲಿ ವರ್ಷದಲ್ಲಿ ಎರಡು ಮೂರು ಸಲ ಹಣ್ಣು ಬರುವಂಥದ್ದು. ಇಲ್ಲಿ ಕಾಣ್ಬೋದು ನಮಗೆ ಕಫಿರ್ ಲೈಮ್ ಅಂತೇಳಿ ಲಿಂಬೆ ಥರದ ಕಾಯಿಗಳು, ದೊರಗು ಮೈಯನ್ನು ಹೊಂದ್ಕೊಂಡಿರ್ತದೆ, ಇದು ಒರಟು ಮೈಯನ್ನು ಹೊಂದ್ಕೊಂಡಿರ್ತದೆ. ಮೇಯ್ನಾಗಿ ಏನಂತಂದರೆ ಇದರ ಎಲೆಗಳಿದಾವಲ್ಲ, ಈ ಎಲೆಗಳು ಕಫಿರ್ ಲೈಮಿನ ಎಲೆಗಳು ಇಲ್ಲಿ ಥೈಲ್ಯಾಂಡಲ್ಲಿ ಅಥವಾ ನೀವು ಮಲೇಷ್ಯಾದಲ್ಲಿ ಹೋದ್ರೆ ಕಾಣ್ಬೋದು. ಸಣ್ಣ ಸಣ್ಣ ಗೂಡಂಗಡಿಗಳು ಅಥವಾ ಪೊಟ್ಟಣ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇವುಗಳನ್ನು ಎಲೆಗಳನ್ನು ಒಂದು 10-20 ಎಲೆಗಳನ್ನು 20 ಬಾತು 30 ಬಾತು ಅಂತೇಳಿ ಪ್ಯಾಕೆಟ್ ಮಾಡಿ ಮಾರ್ತಾರೆ. ಯಾಕಂತ ಹೇಳಿದ್ರೆ ಇದು ಮೇಯ್ನಾಗಿ ಯೂಸ್ ಆಗುವಂಥದ್ದು ಹಣ್ಣಿಗಾಗಿ ಅಲ್ಲ, ಲಿಂಬೆ ಹಣ್ಣಿಗಾಗಿ ಅಲ್ಲ, ಇದು ಯೂಸ್ ಆಗುವಂಥದ್ದು ಎಲೆಗಾಗಿ ಮಾತ್ರ. ಈ ಎಲೆಗೆ ನಾವು ಯಾವ ರೀತಿ ಗಂಧಸಾಲೆ ಸೊಪ್ಪನ್ನು ನಾವು ರೈಸ್ ಬಾತ್ಗಳಿಗೆ ಅಥವಾ ಬಿರಿಯಾನಿಗಳಿಗೆ ಅಥವಾ ಇನ್ಯಾವುದೇ ಥರ ಪುಲಾವ್ಗಳಿಗೆ ಹಾಕ್ತೀವೋ ಅದೇ ತರಹ ಈ ಎಲೆಗಳನ್ನು ಅವರು ಇದಕ್ಕೆ ಹಾಕ್ತಾರೆ, ಅಲ್ಲಿಯ ಊಟದ ಅಡುಗೆ ಮನೆಯಲ್ಲಿ ಹಾಕ್ತಾರೆ. ವಿಶೇಷ ಏನಂದರೆ ಇದರನ್ನು ಐಡೆಂಟಿಫಿಕೇಷನ್ ಏನಂದರೆ ಈ ಎಲೆಗಳು ಎರಡು ಒಂದೇ ಥರನಾಗಿರ್ತದೆ. ಸಿಟ್ರಸ್ ವರ್ಗದಲ್ಲಿ ಸಾಮಾನ್ಯವಾಗಿ ಕೆಳಗಿನ ಎಲೆ ಸಣ್ಣದಾಗಿದ್ದು ಮೇಲಿನ ಎಲೆ ದೊಡ್ಡ ಬರುವಂಥದ್ದು, ಕಿತ್ತಳೆ ಇರ್ಬೋದು, ಮುಸುಂಬಿ ಇರ್ಬೋದು, ಲಿಂಬೆ ಇರ್ಬೋದು, ಯಾವುದರಲ್ಲಿ ಕೂಡ ಒಂದೇ ರೀತಿ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಇದು ಎರಡು ಲೀಫ್ ಥರ. ಇನ್ನೊಂದು ವಿಶೇಷ ಏನಂದರೆ ಇದನ್ನು ಅನ್ನಕ್ಕೆ ಹಾಕಿದಾಗ ಅನ್ನ ಬಹಳ ಲಿಂಬೆ ಥರ ಒಂಥರ ಲಿಂಬೆ ಪರಿಮಳವನ್ನು ಹೊಂದ್ಕೊಂಡಿರುವಂಥ ರೈಸ್ ಆಗ್ತದೆ. ಲೆಮನ್ ರೈಸ್ ಅಂತ ಹೇಳ್ಬೋದು ನಾವು. ಸಾಮಾನ್ಯವಾಗಿ ನಾವು ದುಡ್ಲಿ ಅಥವಾ ಲಿಂಬೆ ಹುಳಿಗಳನ್ನು ಹಿಂಡಿಕೊಂಡು ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಮಾಡ್ತೀವಿ. ಇದು ಈ ಎಲೆಯನ್ನು ಎರಡು ನೀವು ಅನ್ನಕ್ಕೆ ಕುದಿಯುವಾಗ ಹಾಕಿಕೊಂಡ್ಬಿಟ್ರೆ ಬಹಳ ರುಚಿಕರವಾದಂತಹ ಬಿರಿಯಾನಿ ರೈಸ್ ಅಥವಾ ಲೆಮನ್ ರೈಸನ್ನು ನಾವು ಪಡ್ಕೊಳ್ಬೋದು. ಬನ್ನಿ ಇಲ್ಲಿ ಮುಂದಷ್ಟು ನೋಡ್ತಾ ಇದ್ದೇವೆ. ಸಿಟ್ರಾನ್, ಮಾದಳ, ನಮಗೊತ್ತುಂಟು ಮಾಪಲ, ಮಾದಳ ಅಥವಾ ಸಿಟ್ರಾನ್ ಅಂತ ಹೇಳುವಂಥ ಒಂದು ಸಿಟ್ರಸ್ ಫ್ಯಾಮಿಲಿ, ಇದು ರುಟೇಸಿ ಫ್ಯಾಮಿಲಿಯ ಒಂದು ಹಣ್ಣು. ಇದು ಕೂಡ ಹಾಗೆ ಟೆರೆಸ್ ಗಾರ್ಡನ್ ಅಂತಹ ಒಂದು ಚಿಕ್ಕ ಜಾಗಗಳಲ್ಲಿ ಬಹಳಷ್ಟು ಹಣ್ಣುಗಳನ್ನು ಬೆಳೀಲಿಕ್ಕಾಗುವಂಥದ್ದು. ಇದರಲ್ಲಿ ಕೂಡ ಇದು ಹಣ್ಣಾದಾಗ ಸಾಧಾರಣ 2 ಕೆಜಿ 1.5 ಕೆಜಿ 2 ಕೆಜಿ ಹಣ್ಣು ಬರುವಂಥದ್ದು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇದು ಸ್ವೀಟ್ ಸ್ವೀಟ್ರಾನ್. ಸ್ವೀಟ್ ಅಂದರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತುಂಟು ಒಳಗಡೆ ಎಸಳು ಹುಳಿಯಾಗಿರ್ತದೆ, ಇಲ್ಲಿ ಮುಸುಂಬಿ ಥರದ ಒಳಗಿನ ಎಸಳು ಹುಳಿಯಾಗಿರ್ತದೆ, ಆದರೆ ಇದು ಸಿಹಿಯಾಗಿರ್ತದೆ. ಎವರೇಜ್ ಸಾಮಾನ್ಯ ಸಿಟ್ರಸ್ಗಿಂತ ಇದು ಸ್ವಲ್ಪ ದಪ್ಪನೆಯ ಸೈಜನ್ನು ಬರ್ತದೆ. ಇನ್ನೊಂದು ವಿಶೇಷತೆ ಏನಂದರೆ ಸಣ್ಣ ಮಕ್ಕಳಿಗೆ ಅಥವಾ ಇವರಿಗೆ ಇದನ್ನು ಕುದಿಸ್ಕೊಂಡ್ಬಿಟ್ಟು ಈ ಎಲೆಯ ಕಷಾಯವನ್ನು ಮಾಡಿ ಕುಡಿಸ್ಕೊಳ್ಳೋದ್ರಿಂದ ಈ ಹೊಟ್ಟೆಯ ಹುಳಗಳು, ಈ ಜಂತು ಹುಳಗಳ ನಿವಾರಣೆಗೆ ಕೂಡ ಇದೊಂದು ಔಷಧಿಯಾಗಿರ್ತದೆ. ಹಾಗೆ ಇಲ್ಲಿ ಕಾಣ್ಬೋದು ಇದು ಜಬ್ಬೋಟಿಕಾಬದಲ್ಲಿ ಇನ್ನೊಂದು ವಿಶೇಷವಾದಂಥ ಆಸ್ಟ್ರೇಲಿಯನ್ ಮರದ್ರಾಕ್ಷಿ ಅಂತೇಳಿ ಕರ್ಕೊಳ್ಳುವಂಥದ್ದು. ಇದರಲ್ಲಿ ವಿಶೇಷವಾದದ್ದು ಇನ್ನೊಂದು ಪ್ಲಿನಿಯ ಔರಿಯಾನ ಜಬೋಟಿಕಾಬ, ವೈಟ್ ಜಬೋಟಿಕಾಬ ಅಂತೇಳಿ ಬಿಳಿ ಬಣ್ಣದ ದ್ರಾಕ್ಷಿ ಇದು ಮರದಲ್ಲಿ ಗೊಂಚಲಾಗಿ ಹಿಡಿಯುವಂಥದ್ದು. ಇದು ಕೂಡ ನಮ್ಮ ಜಮೀನಲ್ಲಿ ವಿಶೇಷವಾದವಾಗಿ ಇದು ಥೈಲ್ಯಾಂಡ್ ತಗೊಂಡು ಬಂದದ್ದು. ಒಂದು ಗಿಡಕ್ಕೆ ನಾನು ಅಲ್ಲಿ ಥೈಲ್ಯಾಂಡ್ನಲ್ಲಿ 5,000 ಬಾತ್ ಅಂದರೆ 15,000 ಈ ಗಿಡಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೇನೆ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಾವು ಹಣ್ಣುಗಳನ್ನು ಕಾಣಿಸ್ಕೊಳ್ಬೋದು. ಇನ್ನೊಂದು ವಿಶೇಷದ ಅಂದರೆ ವಿಶೇಷದ ಹಣ್ಣು ನಮ್ಮ ಆಸ್ಟ್ರೇಲಿಯನ್ ಮೂಲದ ಹಣ್ಣು, ಬೊಲಿವಿಯನ್ ಮೂಲದ ಹಣ್ಣು ಅಚಾಚಾರು ಅಂತೇಳಿ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಹಣ್ಣುಗಳನ್ನು ಬಿಟ್ಟ ಮರಗಳು ಇವುಗಳು. ಇದು ಕೂಡ ಆಸ್ಟ್ರೇಲಿಯಾದಲ್ಲಿ ಹೆಕ್ಟೇರ್ ಗಟ್ಟಲೆ ಬೆಳ್ಕೊಳ್ಳುವಂಥದ್ದು ಒಂದು ಹಣ್ಣು. ಗಾತ್ರದಲ್ಲಿ ನಮ್ಮ ಹಣ್ಣಡಿಕೆ ಗಾತ್ರ ಅದನ್ನು ಹೊಂದ್ಕೊಂಡಿರುವಂಥದ್ದು. ಮ್ಯಾಂಗೋಸ್ಟಿನ್ ಅಂತ ಮ್ಯಾಂಗೋಸ್ಟಿನ್ಗೆ ಪರ್ಯಾಯವಾಗಿ ಇನ್ನೊಂದು ಮುಂದಿನ ದಿನಗಳಲ್ಲಿ ಬೆಳ್ಕೊಳ್ಳುವಂಥದ್ದು ಒಂದು ವಿಶೇಷವಾದಂಥ ಈ ಹಣ್ಣುಗಳು. ಸಾಕಷ್ಟು ಹಣ್ಣುಗಳನ್ನು ಈಗಷ್ಟೇ ಆರಂಭವಾಗಿದೆ, 2ನೇ ವರ್ಷಕ್ಕೆ ಇದು ಕಾಲಿಟ್ಟಿದೆ ಹಣ್ಣು ಬರುವಂಥದ್ದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಣ್ಣುಗಳನ್ನು ಕೊಡ್ತವೆ ಇವುಗಳು. ಬನ್ನಿ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಹಣ್ಣನ್ನು ನಾವು ಕಾಣಿಸ್ತಾ ಇದ್ದೇವೆ, ಮರದ್ರಾಕ್ಷಿ. ಮರದ್ರಾಕ್ಷಿಯಲ್ಲಿ ಹಲವಾರು ಇದೆ. ಈಗಾಗಲೇ ಹೇಳಿದೆ ನಾನು ಆಸ್ಟ್ರೇಲಿಯನ್ ಮರದ್ರಾಕ್ಷಿ.
ಇದು ಆಸ್ಟ್ರೇಲಿಯಾದ್ದಲ್ಲ, ಇದು ಬರ್ಮಾ ದೇಶದ್ದು. ಗೊಂಚಲು ಗೊಂಚಲಾಗಿ ಮರದಲ್ಲಿ ಹಣ್ಣುಗಳನ್ನು ಬಿಟ್ಕೊಂಡಿದೆ. ಇನ್ನೀಗ ಹಣ್ಣಾಗೋ ಹೊತ್ತಿಗೆ ಸಾಕಷ್ಟು ಹಳದಿ ಬಣ್ಣಗಳನ್ನು ಹೊಂದಿಕೊಂಡು ಇದು ಒಳಗೆ ಹೊರಗಡೆಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆಯ ಹಣ್ಣನ್ನು ದ್ರಾಕ್ಷಿ ಥರ ತಿನ್ನುವಂಥದ್ದು. ಚಪ್ಪಟೆ ಬೀಜಗಳು. ಇದು ಬಕರಿಯ ಫ್ಯಾಮಿಲಿ. ಇದು ಬಕರಿಯ ಫ್ಯಾಮಿಲಿಯಲ್ಲಿ ನಾವು ಸಾಕಷ್ಟು ಹಣ್ಣುಗಳನ್ನು ಕಾಣ್ತೇವೆ. ರಾಂಬಾ ಇರ್ಬೋದು, ಟ್ಯಾಂಪಾ ಇರ್ಬೋದು, ಮಫಾ ಇರ್ಬೋದು, ಕಫಾ ಇರ್ಬೋದು, ಹೀಗೆ ಬೇರೆ 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 ರೀತಿಯ ಬಕರಿಯ ಫ್ಯಾಮಿಲಿಯ ಕುಟುಂಬದ ಹಣ್ಣು. ನಮ್ಮಲ್ಲಿ ಗೊತ್ತಿರ್ಬೋದು ನಮಗೆ ಕೋಳಿ ಜುಟ್ಟು ಅಂತ ಹೇಳುವಂಥದ್ದು ಒಂದು ಬಕರಿಯ ಕಾರ್ಡ್ಲೈನ್ಸಿಸ್ ಅಂತ ಹೇಳುವಂಥ ಒಂದು ಹಣ್ಣನ್ನು ಗೊತ್ತು. ಅದೇ ವರ್ಗದ ಪ್ರವರ್ಗದ ಈ ಬೇರೆ ಬೇರೆ ರೀತಿಯ ಬಕರಿಯ ಹಣ್ಣುಗಳನ್ನು ನಾವು ಇಲ್ಲಿ ಕಾಣ್ಕೊಳ್ಬೋದು. ಎಲ್ಲವೂ ಕೂಡ ಇವುಗಳು ಮೇ ತಿಂಗಳ ಹೊತ್ತಿಗೆ ಹಣ್ಣಾಗುವಂಥದ್ದು. ಬ್ರೆಜಿಲಿಯನ್ ಮೂಲದ ಪೇರಳೆ ಹಣ್ಣು. ಸಾಧಾರಣ 300-400 grams ಬರುವಂಥ ಕಾಯಿಗಳು ಇವುಗಳು. ಬಹಳಷ್ಟು ರುಚಿಯನ್ನು ಹೊಂದ್ಕೊಂಡಿದ್ದು, ಬಹಳಷ್ಟು ಬಣ್ಣವನ್ನು ಹೊಂದ್ಕೊಂಡಿದ್ದು ಇನ್ನೆಲ್ಲೂ ಸಿಗದಂತಹ, ಬಹುಶಃ ಭಾರತದಲ್ಲಿ ಎಲ್ಲೂ ಕಾಣದೇ ಸಿಗದಂತಹ ಬಹಳ ಕೆಂಬಣ್ಣದ ಪೇರಳೆಗಳಿವುಗಳು. ಬಹಳ ರುಚಿಕರ ಪೇರಳೆಗಳಿವುಗಳು. ಇದರ ಹಣ್ಣನ್ನು ನಾನು ಥೈಲ್ಯಾಂಡ್ಗೆ ನನ್ನ ಯಾತ್ರೆಯಲ್ಲಿ ಕೊಂಡೋಗಿದ್ದೆ. ಬಹಳಷ್ಟು ಆಸಕ್ತಿಯನ್ನು ಹೊಂದ್ಕೊಂಡಿದ್ದರು ಅವರು. ಬಹಳಷ್ಟು ರುಚಿಕರವಾದಂಥ ಈ ಹಣ್ಣಿನ ಎಲ್ಲ ಬೀಜಗಳನ್ನು, ಹಣ್ಣನ್ನು ಕೂಡ ತಿಂದೆ, ಎಲ್ಲ ಬೀಜಗಳನ್ನು ಕೂಡ ಅವರು ಅಲ್ಲಿ ನರ್ಸರಿಯವರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಬಹಳಷ್ಟು ಸ್ಮೂತಾಗಿರುವಂಥದ್ದು, ಬಹಳಷ್ಟು ರುಚಿಯಾಗಿರುವಂಥದ್ದು, ಬಹಳಷ್ಟು ಬೀಜ ಮೆತ್ತನೆಯ ಬೀಜವನ್ನು ಹೊಂದ್ಕೊಂಡಿರುವಂಥದ್ದು. ಕೆಳ ಮೇಲಿನವರೆಗೂ ಕೂಡ ಯಾವುದೇ ರೀತಿಯ ಪೇರಳೆಯಲ್ಲಿ ಹೊಂದ್ಕೊಂಡಿರುವಂಥ ಯಾವುದೇ ರೀತಿಯ ಅಡ್ಡ ವಾಸನೆಯನ್ನು ಕೂಡ ಹೊಂದ್ಕೊಳ್ಳದೆ ಬಹಳ ರುಚಿಕರವಾದಂಥ ತಳಿಗಳು ಇವುಗಳು. ಕ್ರಿಸ್ಪಿಯಾಗಿರ್ತದೆ, ಬಹಳ ಬಹಳ ಮೃದುವಾಗಿರ್ತದೆ, ಬಹಳಷ್ಟು ರುಚಿಯನ್ನು ಹೊಂದ್ಕೊಂಡಿರುವಂಥದ್ದು. ಇದು ಇನ್ನೊಂದು ವಿಶೇಷ ಪೇರಳೆ. ಇದು ಸಿಹಿ ಪೇರಳೆ ಗೊತ್ತು ನಮಗೆ, ಸಿಹಿ ಪೇರಳೆ ತಿಂದಿದ್ದೇವೆ. ಈಗ ಇನ್ನೊಂದು ವಿಭಿನ್ನ ಪೇರಳೆ, ಶುಗರ್ಲೆಸ್ ಪೇರಳೆ, ಸಿಹಿ ರಹಿತವಾದಂಥ ಪೇರಳೆ. ಇದು ಬಹಳಷ್ಟು ಎತ್ತರದಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇದ್ದೇವೆ ಶುಗರ್ಲೆಸ್ ಪೇರಳೆ. ಇದು ಇದು ಕೂಡ ಬ್ರೆಜಿಲಿಯನ್ ಮೂಲದ್ದು. ವಿಶೇಷತೆ ಏನಂದರೆ ಇದು ಲಿಂಬೆಯಷ್ಟೇ ಹುಳಿ, ಒಂದು ಸ್ವಲ್ಪ ಕೂಡ ಸ್ವೀಟ್ ಇರೋದಿಲ್ಲ. ಈಗ ನಾವು ನೋಡಿದ್ದು ಸಿಹಿಯದ್ದು, ಇದು ಹುಳಿಯದ್ದು. ಒಂದು ಚೂರು ಸಿಹಿ ಹುಳಿ ಇರೋದಿಲ್ಲ, ಸಿಹಿ ಇರೋದಿಲ್ಲ, ಸಂಪೂರ್ಣವಾಗಿ ಹುಳಿಯನ್ನು ಹೊಂದ್ಕೊಂಡಿರೋದು. ಇದು ಜ್ಯೂಸ್ ಅಥವಾ ನೀವು ಪಾನೀಯಗಳನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಮಧುಮೇಹಗಳಿಗೆ ಸಾಕಷ್ಟು ತಿನ್ನಬೇಕು ಅಂತ ಆಸಕ್ತಿ ಇದ್ದರೆ ಇದನ್ನು ನೋಡ್ಕೊಳ್ಬೋದು. ಇದು ಸ್ಪೇನ್ ಮೂಲದ ಒಂದು ಚಕೋತ. ಚಕೋತದಲ್ಲಿ ವಿಶೇಷತವಾಗಿರುವಂಥದ್ದು, ಸಾಮಾನ್ಯವಾಗಿ ಚಕೋತ ಅಂತ ಹೇಳಿದ ತಕ್ಷಣ ಎಷ್ಟೇ ಸಿಹಿಯಾಗಿ ಎಷ್ಟೇ ರುಚಿಯಾಗಿದ್ದರೂ ಕೂಡ ಒಳಗಡೆಯ ತಿರುಳಿನಲ್ಲಿ ತಿನ್ನುವಾಗ ನುಂಗುವ ಹೊತ್ತಿಗೆ ಒಂದು ಸ್ವಲ್ಪ ಒಗರು ಬಣ್ಣ ಅಥವಾ ಒಗರು ಅಥವಾ ಕನ್ನರು ಅಂತ ಹೇಳುವಂಥದ್ದು ಬರ್ತದೆ. ಇದರಲ್ಲಿ ವಿಶೇಷತೆ ಏನಂದರೆ ಈ ಬಿ ಹಣ್ಣಿನಲ್ಲಿ ಯಾವುದೇ ರೀತಿ ಒಗರು ಬರುವುದಿಲ್ಲ, ಒಳ್ಳೆಯ ರುಚಿಕರವಾದಂಥ ಇತಾಳಿ. ನೋಡ್ಕೊಳ್ಬೋದು ನಮಗೆ ಬಹಳ ತೆಳ್ಳನೆಯ ಸಿಪ್ಪೆಯನ್ನು ಹೊಂದ್ಕೊಂಡಿರುವಂಥದ್ದು. ಒಂದೇ ಒಂದು ಬೀಜವನ್ನು ಇರುವುದಿಲ್ಲ, ಬಹಳ ಸಿಪ್ಪೆವರೆಗೆ ಕೂಡ ಇದು ದಪ್ಪನೆಯ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು. ಇನ್ನೊಂದು ಅಂದರೆ ಹಾರ್ಡಿ ಫ್ಲೇಕ್ಸ್, ಈ ಸೊಳ್ಳೆಗಳಿದಾವಲ್ಲ ಬಹಳ ಗಟ್ಟಿಯಾಗಿರ್ತದೆ. ಇಲ್ಲಿ ಕಾಣ್ಬೋದು ನಿಮಗೆ ಎಸಳುಗಳು ಬಹಳ ಗಟ್ಟಿಯಾಗಿರ್ತದೆ, ಯಾವುದೇ ರೀತಿ ಕೆಡೋದಿಲ್ಲ. ಏನು ವಿಶೇಷತೆ ಏನಂದರೆ ಈ ಮಾರ್ಕೆಟ್ನಲ್ಲಿ ಅಥವಾ ಮಾರ್ಕೆಟ್ ಮಾಡುವಾಗ ನಮಗೇನಂದರೆ ಮೆತ್ತಗಿನ ಫ್ಲೇಕ್ಸ್ಗಳು ಅಥವಾ ತೆಳ್ಳ ಬಹಳ ರಸಭರಿತವಾಗಿರುವಂಥ ಸೊಳ್ಳೆಗಳು ಎಸಳುಗಳು ಇದ್ದರೆ ಅದನ್ನು ನಾವು ತೆಗೆದುಬಿಟ್ಟು ಮಾರುಕಟ್ಟೆ ಮಾಡೋದು ಕಷ್ಟ ಆಗ್ತದೆ. ಇದು ಗಟ್ಟಿ ಸೊಳ್ಳೆಗಳಾದ ಕಾರಣ ಯಾವುದೇ ರೀತಿಯ ಮೆತ್ತಗಾಗೋದು ಅಥವಾ ನೀರು ಹೊರಗಡೆ ಬರುವಂಥ ಹಾಳುವಾಗುವಂಥದ್ದು ಸಮಸ್ಯೆ ಇರುವುದಿಲ್ಲ. ತಿನ್ನಲಿಕ್ಕೆ ಕೂಡ ಅಷ್ಟೇ ಬಹಳ ರುಚಿಕರ ಆಗಿರ್ತದೆ. ಇನ್ನೊಂದೇನೆಂದರೆ ವಿಶೇಷತೆ ಅಂದರೆ ಈ ಚಕೋತಗಳನ್ನು ಕೊಯ್ಯುವಾಗ ಕೊಯ್ದು ತಕ್ಷಣ ಯಾವುದೇ ರೀತಿಯಲ್ಲಿ ಚಕೋತವನ್ನು ತಿನ್ನಬಾರ್ದು, ಅದು ಹೊರಗಡೆಯ ಸಿಪ್ಪೆ ಡ್ರೈ ಆಗ್ತಾ ಬರಬೇಕು. ಆವಾಗ ಮಾತ್ರ ಒಳಗಡೆ ಸಿಹಿ ಹೆಚ್ಚು ಸಿಹಿ ಬರುವಂಥದ್ದು, ಹೆಚ್ಚು ರುಚಿ ಬರುವಂಥದ್ದು. ಇನ್ನೊಂದು ಚಕೋತವನ್ನು ಕಟ್ ಮಾಡುವಾಗ ಯಾವುದೇ ಕಾರಣಕ್ಕೆ, ಇದು ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಮಾಡಿದ್ದು, ಚಕೋತವನ್ನು ಕಟ್ ಮಾಡುವಾಗ ಆರಂಭವಾಗಿ ಹೊರಗಡೆಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ಥರ ತೆಗೆದುಬಿಟ್ಟು ಒಳಗಡೆಯ ಸೆಳುಗಳನ್ನು ಬಿಡಿಸಬೇಕು. ಆವಾಗ ಏನಾಗ್ತದೆ ಅಂದರೆ ಹೊರಗಡೆಯ ಇದರಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಒಳಗಡೆಯ ಹಣ್ಣಿಗೆ ಸಿಗ್ತಾ ಟಚ್ ಆಗೋದಿಲ್ಲ, ಬಹಳ ರುಚಿಕರವಾಗಿ ಅದನ್ನು ನಮ್ಗೆ ತಿನ್ನಲಿಕ್ಕಾಗ್ತದೆ.
ಇದು ತಮಿಳುನಾಡು ಮೂಲದ ಜೇನು ಬಕ್ಕೆ, ಬಹಳಷ್ಟು ದೊಡ್ಡ ಗಾತ್ರದ 15-20 ಕೆಜಿ ತೂಕ ಬರುವಂಥ ಬಹಳಷ್ಟು ದೊಡ್ಡ ಗಾತ್ರದ ಜೇನು ಬಕ್ಕೆ ಇದು. ಬಹಳಷ್ಟು ಪರಿಮಳವನ್ನು ಇನ್ನಷ್ಟೇ ಹಣ್ಣಾಗಬೇಕಿದೆ, ಹಣ್ಣಾಗಲಿಕ್ಕೆ ಬೆಳೀತಾ ಬಂತು. ಇನ್ನಷ್ಟೇ ಇನ್ನೊಂದು ವಾರದಲ್ಲಿ ಇವುಗಳು ಈ ಹಲಸಿನಕಾಯಿಯನ್ನು ಕೊಯ್ದು ನಾವು ಅದನ್ನು ರುಚಿಯನ್ನು ನೋಡ್ಬೋದು. ಭಾಳಷ್ಟು ಒಳಗಡೆ ಜೇನಿನಂತಹ ರುಚಿಯನ್ನು ಹೊಂದ್ಕೊಂಡಿರುವಂಥ, ಜೇನಿನಂತೆ ನೀರನ್ನು ಹೊಂದ್ಕೊಂಡಿರುವಂಥ ಒಂದು ತಳಿ ಇದು. ಮಿತ್ರರೇ, ಸಾಕಷ್ಟು ಹಣ್ಣುಗಳನ್ನು ಸುತ್ತಾಡಿಕೊಂಡು ಬಂದಿದ್ದೇವೆ ಈ ಸೀಸನ್ನಲ್ಲಿ. ಭಾಳಷ್ಟು ಹಣ್ಣುಗಳನ್ನು ನೋಡ್ತಾ ಬಂದಿದ್ದೇವೆ. ಇನ್ನೊಂದಷ್ಟು ಹಣ್ಣುಗಳು, ಇನ್ನೊಂದಷ್ಟು ವಿಭಿನ್ನ ತಳಿಗಳನ್ನು ನಾವು ಪರಿಚಯಿಸಿಕೊಡ್ತಾ ಇದ್ದೇವೆ ಮುಂದಿನ ವಾರ. ಅಲ್ಲಿವರೆಗೂ ನಮ್ಮ ಚಾನಲ್ ಅಥವಾ ನಮ್ಮ ತೋಟವನ್ನು ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಿಸ್ತಾ ಇರಿ. ಮಿತ್ರರೇ, ಎಲ್ರಿಗೂ ಮುಂದಿನ ವಾರಕ್ಕೊರೆಗೆ ಕಾಯ್ತಾ ಇರಿ, ಬರ್ತಾ ಇರಿ, ನೋಡ್ತಾ ಇರಿ. ಧನ್ಯವಾದ, ನಮಸ್ಕಾರ.